ಬಟ್ ದರ್ಶನ್ ವಿಚಾರಕ್ಕೆ ಮಾತ್ರ ಸೀಮಿತವಾಗಿರ್ತಾರೆ, ಬೇರೆ ಬೇರೆ ವಿಚಾರ. ಸರಿ ಸರ್, ಮುನಿನ ಬಿದಿಗೆ ತೊಗೊಂಬಂದಿದ್ದು ನಾನು, ಎಕ್ಸ್ ಸಿಎಂ ಅನ್ನ ಬಿದಿಗೆ ತೊಗೊಂಬಂದು ಯಾರು ಅಂತ ಕೇಳಿದ್ರೆ ಅವನೇ ಹೋಗಿ ಸ್ಟೇ ತಗೊಂಬಂದ. ಸೊ ನಾವು ಇಲ್ಲಿ ಚೆಕ್ ಮೇಟ್ ಮಾಡ್ತಾ ಇದ್ದೀವಿ, ಅವ್ರು ಬಂದು ತಗೊಳಕಂತವ್ರೆ. ನಾನು ಎಕ್ಸ್ ಸಿಎಂ ಅಂತ ಯಾರು ಅಂತ ಕೇಳಿದ್ರೆ ನಾನು ಹೇಳಕ್ ಹೋಗಿಲ್ಲ, ಹೇಳಿದೆ ಯಾವನ್ ಸ್ಟೇ ತಗೊಂಬತ್ತಾನ ಅವನೇ ಅಂತ. ಯಾರು ಬಸವರಾಜ್ ಬೊಮ್ಮೆ ತಂದವ್ರಂತೆ, ನನಗೆ ಗೊತ್ತಿಲ್ಲ, ನನಗೆ ಇನ್ನೂ ನೋಟಿಸ್ ಬಂದಿರಬೇಕು. ಈಗ ಸಿ ನಾವು ಟ್ರಾಪ್ ಹಾಕಿದ್ರೆ ಬಂದು ತಗೊಳಕಂಡ್ರೆ ಏನು ಮಾಡಬೇಕು? ಸಿ ಐ ಆಮ್ ಪ್ಲೇಯಿಂಗ್ ಎ ವೆರಿ ಬಿಗ್ ಇಂಟೆಲಿಜೆಂಟ್ ಗೇಮ್. ಇವರೆಲ್ಲ ಪ್ಲೇಯರ್ಸು, ಇಷ್ಟು ಜನ ಪ್ಲೇಯರ್ಗಳನ್ನ ಒಟ್ಟಿಗೆ ಮೈ ಮೇಲೆ ಹಾಕೋತೀನಿ ಅಂತ ನಾನು ಇಂಥ ಗೇಮ್ ಚೇಂಜ್ ಇರಬೇಕು. ಓಕೆ, ನನಗೆ ಇಷ್ಟು ಕಾನ್ಫಿಡೆನ್ಸ್ ಆಗಿದೆ ಅಂತಂದರೆ ಐ ಬಿಲೀವ್ ಇನ್ ಮೈ ಸೆಲ್ಫ್ ಆ್ಯಂಡ್ ಐ ನೋ. ನಿಮ್ದು ಒಂದು 10,000 ವಿಡಿಯೋ ಐತೆ ಅಂತ ಹೇಳಿದ್ರಿ, ಅಷ್ಟು ಕೆಪಾಸಿಟಿ ಇಲ್ಲ ಬಿಡ್ರಿ ಅವನಿಗೆ, ಅವನಿಗೆ ಆ ಕೆಪಾಸಿಟಿ ಇಲ್ಲ. ನಾವು ಸಾಕಷ್ಟು ಹೆಣ್ಣು ಮಕ್ಕಳ ಜೊತೆ ದೈಹಿಕ ಸಂಬಂಧ ಇತ್ತು ಇದೆ ಅಂತ ಅನ್ನೋದು ಅನ್ನೋದು ನಮಗೆ ನಮ್ಮ 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 ನಮ್ಗೆ ಬಂದಿರುವಂಥ ಮಾಹಿತಿಗಳಿಂದ ಇದೆ. ಸಿ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ, ಮುಂದಿನ ದಿನಗಳಲ್ಲಿ ನಗ್ನತೆ ಗೊತ್ತಾಗುತ್ತೆ. ಯಾಕಂದರೆ ವಿಧಾನಸೌಧ ಅನ್ನೋದು ಒಂದು ದೇವಸ್ಥಾನ, ಇವ್ರುಗಳಲ್ಲಿ ಒಂಥರ ಬ್ಲೂ ಫಿಲಮ್ ಸ್ಟಾರ್ ಹೋಟೆಲ್ ಮಾಡಿಬಿಟ್ಟಿದ್ದಾರೆ. ಆ ಸ್ಟಾರ್ ಹೋಟೆಲ್ನ ಚೇಂಜ್ ಮಾಡಬೇಕಾಗಿದೆ, ಮತ್ತು ಸಾಂವಿಧಾನಿಕ ದೇವಸ್ಥಾನ ಮತ್ತು ಜನಗಳ ಪರವಾಗಿ ಧ್ವನಿ ಎತ್ತಕ್ಕೆ ಒಂದು ಜಾಗ ಮಾಡಬೇಕಾಗಿದೆ. ದೇವ್ ಡೆಸ್ಟ್ರಾಯ್ಡ್ ಇವನು ಯಾರು ಚಿಕ್ಕಬಳ್ಳಾಪುರ ಸುದಿ, ಅಲ್ಲೊಂದು ದೊಡ್ಡ ಹೋಟ್ಲು ಮತ್ತು ಫ್ಲ್ಯಾಟೇ ಮಾಡಿಬಿಟ್ಟನಂತೆ ಈ ಕೆಲಸಕ್ಕೆ. ಹಾಂ, ವಿತ್ ವಿಡಿಯೋ ಸಮೇತ ಇದೆ, ಕೊಟ್ಟರೆ ಮಾನ ಮರದಿ ಊಟಕ್ಕೆ ಏನು ಮಾಡೋಣ? ಇವ್ರು ಹೇಳ್ಕೊಳಕ್ಕೆ ಎಂ ಪಿಗಳು ಎಮ್ ಎಲ್ ಎಗಳು ಮಿನಿಸ್ಟ್ರುಗಳು ಸುಮ್ಮನೆ ನೀವು ನಾವ್ ಎರಡ್ಬರು ಕೇಸ್ ಹಾಕ್ಸ್ಕೊಬೇಕು ಯಾಕೆ ಬೇಕದು? ಅದ್ರ ಬದಲು ಸಿಜೆ ಮುಂದೆ ಇಟ್ಟಿದ್ದೀನಿ, ಆ ಸಿ ಬಿ ಐ ಕೊಡ್ತಾರೆ. ಯಾರಾದ್ರೂ ಪಿ ಒನ್ ಕೈಲಿ ನೀವೇ ಎತ್ಸ್ಕೊಂಡು ಬಿಟ್ಕೊಂಬಿಡಿ ಅಷ್ಟೇ ಬಿಸ್ಟು. ಯಾಕಂದ್ರೆ ಎಲ್ಲ ಸೇಲ್ ಇದೆ ನಮ್ಮ ದೇಶದಲ್ಲಿ. ನಾನು ಅದಕ್ಕೆ ಅಟ್ ಲೀಸ್ಟ್ ಕೋಡ್ ಹಾಕ್ಬಿಟ್ರೆ ಪಿ ಒನ್ ಗೇಮನ್ನು ಇನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂತೀನಿ ಅಂದ್ಕೊಂಡ್ರೆ ಅಲ್ಲಿ ಕೋಡ್ ಬೇರೆ ಆಗ್ತಾ ಇಲ್ಲ. ಸರ್, ನೀವು ಕೆಲವು ದಿನದಲ್ಲಿ ಸ್ವಲ್ಪ ದಿನದ ಜೈಲಲ್ಲಿದ್ದೆ, ಅಲ್ಲಿ ನಿಮಗೆ ಹತ್ರ ಸ್ಪೆಷಲಿಟಿ ಇತ್ತು ಜೈಲಲ್ಲಿ, ಈ ಥರ ಸಿಗರೇಟ್ ಆಗಿರ್ಬೋದು, ಕಾಫಿ ಟೀ ಆಗಿರ್ಬೋದು, ಬೇರೆ ಬೇರೆ ಥರ? ಸರ್ ಇಲ್ಲ, ಅಲ್ಲಿ ಸರ್ ಇಲ್ಲ, ಅಲ್ಲಿ ಫೆಸಿಲಿಟಿ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಎಲ್ಲರಿಗೂ ಒಂದೇ ಥರ ಫೆಸಿಲಿಟಿ ಕೊಡ್ತಾರೆ. ಜೈಲ್ ಅನ್ನೋದು ನಾವು ಇಟ್ಸ್ ಎ ಟ್ರಾನ್ಸ್ಫಾರ್ಮೇಷನ್ ಪ್ಲೇಸು, ಜೈಲ್ ಅನ್ನೋದು ನಾವು ಪದ ಬಳಕೆಯನ್ನು ಸ್ಟಾಪ್ ಮಾಡಬೇಕಾಗಿದೆ. ಇಟ್ಸ್ ಎ ಟ್ರಾನ್ಸ್ಫಾರ್ಮೇಷನ್ ಪ್ಲೇಸ್. ಮೊದಲನೇದಾಗಿ ಜೈಲ್ ಅನ್ನೋದನ್ನ ಬಿಟ್ಟುಬಿಡಿ, ಬೇಕಾದ್ರೆ ಅಲ್ಲೂ ಕೂಡ ಹೋಗಿ ಹೆಸರು ನೋಡಿ, ಹೆಸರು ಜೈಲ್ ಮಾಡಿ. ಹಂಗಾಗಿ ಜೈಲ್ ಈಸ್ ಎ ಪ್ಲೇಸ್ ಆಫ್ ಟ್ರಾನ್ಸ್ಫಾರ್ಮೇಷನು. ಆಮೇಲೆ ಕೆಲವೊಂದು ಘಟನೆ ನಡೆದಾಗ ಅಹಿತ ಘಟನೆ ಆಗಬಾರ್ದು ಅಂತ ಅರೆಸ್ಟ್ ಮಾಡಿರ್ತಾರೆ ಹೊರತು ನಿಮ್ಮನ್ನು ಹೆಸರು ಹಾಳು ಮಾಡೋಕ್ಕಂತೂ ಅಲ್ಲ. ಮತ್ತು ಅಲ್ಲಿರೋರು ಜೈಲರ್ಸ್ ಕೂಡ ನಮ್ಮೂರೇ, ನಮ್ಮ ಜನಗಳೇ. ಹಾಗಾಗಿ ನನಗೆ ಜೈಲು ವಾತಾವರಣ ತುಂಬ ಇಷ್ಟ ಆಯಿತು, ಬಟ್ ಅದು ಜೈಲರ್ ಹೇಳ್ತಾ ಇಲ್ಲ ಅದರ ವಿಚಾರ.